హాయ్ ఫ్రెండ్స్, గుడ్ మార్నింగ్. నన్ను హెసరు అభిజిత్ అంటారు. సో బేసికలీ నన్ను శివమొగ్గ డిస్ట్రిక్ట్ సర్మ తాలూకు వెళ్తున్నాను. సో నాకు ఈ వీడియో మాట్లాడుతుంది ఏనకోసం అంటే ఫ్రీడమ్ అప్పని నన్ను జర్నీ అని తెలుసుకోవటం, ఫ్రీడమ్ అప్ అంటే ఏను అంటే తెలుసుకోవడం అంతబట్టి ఈ వీడియో మాట్లాడుతున్నాను. నన్న జర్నీ అంటే ఆస్ ఎ రిలేషన్షిప్ మేనేజర్ ఆగి నన్ను జర్నీ స్టార్ట్ ఆగిరదు. 2021 డిసెంబర్ 6 కే నన్ను జర్నీ అని స్టార్ట్ ఆగింది. సో నేను నీవెల్లూ ట్రైనింగ్ తగ్గుతీరల్వా, సో అదే తర ఆరు దినద ట్రైనింగ్ అని తగ్గొనిబిట్టు 10 అసెస్మెంట్ అందరి 7 థియరీగా 3 ప్రాక్టికల్ కంప్లీట్ మాడ్కొనిబిట్టు సో నన్న జర్నీ అన్న నన్ను స్టార్ట్ ಮಾಡಿದೆ. సో ఇనిషియల్ డేట్ అలా ఏనైతు ఉంటారో నాకు తుంబా కష్టం ఐతు. అక్కడ ఇది నన్న ఫస్ట్ జాబ్ ఆగిరుకోసకడ. సో టెలికాలర్ ఆగిట్టు హేగ్ మాట్లాడబేకు, కస్టమర్ యావ తర హ్యాండిల్ మాడ్బేకు అంత నాకు గొత్తాగ్తిరు. తుంబా కష్ట పడ్తిరు. బట్ ఆ టైమ్ అది సో ననగే నన్న జీవన్ సార్ ఇరబోదు, సుదీప్ సార్ ఇరబోదు, హాగే నన్న మేనేజర్ అదా శుభాష్ సార్ ప్రతి దిన మార్నింగ్ 1 అవర్ ఆ ట్రైనింగ్ అయినా కండక్ట్ ಮಾಡ್ತಾರೆ. ಆ ಟ್ರೈನಿಂಗ್ ಅಲ್ಲಿ ತುಂಬಾ ವಿಚಾರ ಕಲಿಯೋದಿರ್ತಾರೆ. ಸೊ ಯಾವ ತರ ಕಸ್ಟಮರ್ ಹ್ಯಾಂಡಲ್ ಮಾಡಬೇಕು ಹೇಗೆ, ಸೊ ಇವೆಲ್ಲ ಅವ್ರು ಕಲ್ಸ್ಕೊಟ್ಟಿರೋ ಪಾಯಿಂಟ್ಸ್ ಗಳನ್ನ ಸೊ ನನ್ನ ಕಸ್ಟಮರ್ ಜೊತೆ ಇಂಪ್ಲಿಮೆಂಟ್ ಮಾಡ್ಕೊತಾ ಹೋದೆ. ಸೊ ಅಂದ್ರೆ ನನ್ನ ಲರ್ನಿಂಗ್ ಪ್ರೋಸೆಸ್ ನ ನಾನು ಡೆವಲಪ್ಮೆಂಟ್ ಮಾಡ್ಕೊತಾ ಹೋದೆ. ಸೊ ಆ ಲರ್ನಿಂಗ್ ಪ್ರೋಸೆಸ್ ನ ಡೆವಲಪ್ಮೆಂಟ್ ಮಾಡ್ಕೊತಾ ಹೋಗಿದ್ದೋಸ್ಕರ ಸೊ ನಾನೊಬ್ಬ ಸಕ್ಸಸ್ಫುಲ್ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿಕ್ಕೆ ಹೆಲ್ಪ್ ಆಯ್ತು. ಸಕ್ಸಸ್ಫುಲ್ ರಿಲೇಶನ್ಶಿಪ್ ಮ್ಯಾನೇಜರ್ಗೆ ಸೊ 1 ಮಂತ್ ನಾನು ವರ್ಕ್ ಮಾಡಿದ್ವಿ. ಸೊ ಅಂತಾನೆ ಜನವರಿ ಡಿಸೆಂಬರ್ ಅಲ್ಲಿ ಜಾಯ್ನ್ ಆಗಿ ಜನವರಿ ಮಂತ್ ತನಕ ನಾನು ಆಸೆ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ವಿ. ಸೊ ನನ್ನ ಟೀಮ್ ಸಪೋರ್ಟ್, ನನ್ನ ಟೀಮ್ ಸಪೋರ್ಟ್ ಇಂದ ಸೊ ನನ್ನ ವರ್ಕ್ ಎಫಿಷಿಯಂಟ್ ಇಂದ ನನ್ನ ಪರ್ಫಾರ್ಮೆನ್ಸ್ ನ ಬಿಲ್ಡ್ ಮಾಡ್ಕೊಳ್ಳೋದಾಯ್ತು. ಆ ಪರ್ಫಾರ್ಮೆನ್ಸ್ ನ ನೋಡ್ಬಿಟ್ಟು ನನಗೆ ಜನವರಿ ಮಂತ್ ಅಲ್ಲಿ 2022 ನನಗೆ ಆಸೆ ಟೀಮ್ ಲೀಡರ್ ಆಗಿ ಪ್ರಮೋಷನ್ ಅನ್ನೋದು ಸಿಕ್ತು. ಟೀಮ್ ಲೀಡರ್ ಆಗಿ ಪ್ರಮೋಷನ್ ಬಂದ ಸಿಕ್ಕಾಗ ಫಸ್ಟ್ ಆಫ್ ಇದು ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಲ್ವಾ. ಬಟ್ ನನಗೆ ಇನಿಷಿಯಲ್ ಡೇಟ್ ನಾನು ಸ್ಟ್ರಗಲ್ ಪಟ್ಟೆ. ಬಟ್ ಸೊ ನಮ್ಮ ಎಂಟೈರ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಕಡೆಯಿಂದ 6 ಜನದಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಅಂದ್ರೆ 6 ನನ್ನ ಟೀಮ್ ಅನ್ನ 6 ಜನದಿಂದ ಸ್ಟಾರ್ಟ್ ಮಾಡಿಬಿಟ್ಟು ಮಿನಿಮಮ್ 25-30 ಪೀಪಲ್ಸ್ ನ ಸ್ಟ್ರಾಂಗ್ ಟೀಮ್ ಅನ್ನ ನಾನು ಕಟ್ಟಿದೆ. ಸೊ ಆಫ್ಟರ್ ದಿಟ್ ಏನಾಯ್ತು ಅಂದ್ರೆ ಸೊ ಅಲ್ಲಿ ನನಗೆ ನಮ್ಮ ಸುಭಾಷ್ ಸರ್ ಸೊ ಎವ್ರಿ ಡೇ ಯಾವ ತರ ಮಾಡ್ಬೇಕು ವರ್ಕ್ ಅನ್ನ ಹೇಗ್ ಮಾಡ್ಬೇಕು ಅಂತ ತಿಳಿಸ್ಕೊಂಡ್ರು. ಸೊ ಅವ್ರು ತಿಳಿಸ್ಕೊಡೋದ್ ಬಂದೇ ಸಾಕಾಗಲ್ಲ. ಸೊ ಇಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಏನ್ ಬೇಕಾಗಿರುತ್ತೆ ಹೇಳಿ, ಸೊ ನಮ್ಮ ಎಫರ್ಟ್ ಬೇಕಾಗಿರುತ್ತೆ ಅದಲ್ವಾ. ಸೊ ಆ ಕಂಪ್ಲೀಟ್ ಎಫರ್ಟ್ ಅನ್ನ ನಾನು ಅದಕ್ಕೆ ಆನೆಸ್ಟ್ ಎಫರ್ಟ್ ಹಾಕಿದ್ದೀನಿ ನಾನು. ಸೊ ಆ ಆನೆಸ್ಟ್ ಎಫರ್ಟ್ ಆಗಿರೋದಕ್ಕೋಸ್ಕರನೆ ಸೊ 5 ಮಂತ್ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಸೊ ಈ 5 ಮಂತ್ ನನ್ನ ಟೀಮ್ ಲೀಡರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಟಾಪ್ 1 ಟೀಮ್ ಲೀಡರ್ ಆಗಿ ವರ್ಕ್ ಮಾಡಿದೆ. ಸೊ ಆಫ್ಟರ್ ದಟ್ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸೊ ನನ್ನ ಕಂಪನಿ ಮ್ಯಾನೇಜ್ಮೆಂಟ್ ನನಗೆ ಒಂದು ಅಪರ್ಚುನಿಟಿ ಕೊಟ್ಟು ಸೊ ನೀನು ಒಂದು ಟೀಮ್ ಅನ್ನ ಹ್ಯಾಂಡಲ್ ಮಾಡು ಅಂತ. ಸೊ ಆ ಟೀಮ್ ಅನ್ನ ಹ್ಯಾಂಡಲ್ ಮಾಡಿ ಇದು ಕೂಡ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅವಾಗ ನನಗೆ ಜೀವನ್ ಸರ್ ಗೈಡೆನ್ಸ್ ಮೂಲಕ ತುಂಬಾ ಸಪೋರ್ಟ್ ಮಾಡಿರೋದಕ್ಕೋಸ್ಕರ ಸೊ ನನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನನ್ನ ವರ್ಕ್ ಸ್ಟಾರ್ಟ್ ಮಾಡೋಕ್ಕಾಯ್ತು. 6 ಪೀಪಲ್ಸ್ ಅಂದ್ರೆ 6 ಜನ ಟೀಮ್ ಲೀಡರ್ ಇಟ್ಕೊಂಡ್ಬಿಟ್ಟು ನನ್ನ ಟೀಮ್ ಅನ್ನ ಬಿಲ್ಡ್ ಮಾಡಕ್ಕೋದ್ರೆ ಇವಾಗ ಸ್ಟ್ರಾಂಗೆಸ್ಟ್ ಟೀಮ್ ಆಗಿ 16 ಪೀಪಲ್ಸ್ ಟೀಮ್ ಇಟ್ಕೊಂಡ್ಬಿಟ್ಟು ನಾನು ಇಂಡಿಯನ್ ಐಡಲ್ಗೂ ಒಂದು ಸ್ಟ್ರಾಂಗ್ ಟೀಮ್ ಆಗಿ ನನ್ನ ಟೀಮ್ ಬಿಲ್ಡ್ ಮಾಡಿದ್ದೀನಿ. ಸೊ ಇವೆಲ್ಲ ಸಕ್ಸಸ್ ಆಗಿರೋ ಕಾರಣ ಏನಂತಂದ್ರೆ ಇವೆಲ್ಲ ಗೈಡೆನ್ಸ್ ಅಂದ್ರೆ ನನ್ನ ಹಾರ್ಡ್ ವರ್ಕ್. ಸೊ ಹಾರ್ಡ್ ವರ್ಕ್ ಇಲ್ಲದೆ ಏನು ಕೂಡ ಸಾಧ್ಯ ಇಲ್ಲ ಅದನ್ನ. ಸೊ ಅದೇ ತರ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಾರ್ಡ್ ವರ್ಕ್ ಹಾಕಿದ್ರು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಜೀವನ ಬದಲಾವಣೆ ಮಾಡ್ಕೋಬೇಕು. ಸೊ ಒಂದು ಫಾರ್ಮಿಂಗ್ ಫ್ಯಾಮಿಲಿಯಿಂದ ಬಂದಿರೋ ನಾನು, ಸೊ ಅಪ್ಪ ಅಮ್ಮ ದಿನಗೂಲಿಗೋಸ್ಕರ ಹೋಗ್ತಿರೋ ಇವಾಗ ನಾನು ಸರಿ 50-60 ಸಾವಿರ ಪ್ರತಿ ತಿಂಗಳ ದುಡಿತೀನಿ. ಸೊ ಅದಕ್ಕೋಸ್ಕರ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ಅಪ್ಪನ ಹೊರಗಡೆ ನಮ್ಮ ಕೆಲಸ ಕಳಿಸ್ತೀನ, ಮನೇಲೆ ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡ್ತೀನಿ ಅಂತ ಹೌದಲ್ವಾ. ಸೊ ಇಷ್ಟ ಈ ಒಂದು ಅವಕಾಶ ನನ್ಗೆ ಕೊಟ್ಟಿರೋ ಫ್ರೀಡಮ್ ಅಂತ, ಅದರಲ್ಲಿ ಸುಧೀರ್ ಸರ್ ಜೀವನ್ ಸರ್ ಕೊಟ್ಟಿರೋ ಅಪರ್ಚುನಿಟಿ. ಸೊ ನಾನು ಅದಕ್ಕೋಸ್ಕರ ಸುಧೀರ್ ಸರ್ಗೆ ಜೀವನ್ ಸರ್ಗೆ ನನ್ನ ಲೈಫ್ ಟೈಮ್ ನಾನು ಋಣಿ ಆಗ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಸೊ ನಮ್ಮ ಅಪ್ಪ ಅಮ್ಮ ಹೆಮ್ಮೆಯಿಂದ ಹೇಳ್ಕೊತಾರೆ ನನ್ನ ಮಗ ಇದ್ದಾನೆ, ಸೊ ನನ್ನ ಮಗ ಹೊರಗಡೆ ಹೋಗ್ಬಿಟ್ಟು ನನ್ಗೆ ಕೆಲಸ ಮಾಡಿ ಕೊಡ್ತಾ ಇಲ್ಲ ಇವಾಗ ಅಂತ ಹೇಳ್ಬಿಟ್ಟು ಆ ಪ್ರೌಡ್ ಫೀಲ್ನೆಸ್ ಅವ್ರಿದಾರಲ್ವ ಆ ಖುಷಿ ನನ್ಗೆ ಕೊಟ್ಟಿರೋದು ಈ ಫ್ರೀಡಮ್ ಅಪ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುಧೀರ್ ಸರ್. ಓಕೆನಾ, ದೆನ್ ನನ್ನ ಫ್ರೀಡಮ್ ಅಪ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಎ ಗ್ರೇಟ್ ಅಪರ್ಚುನಿಟಿ ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ಸೊ ನಮ್ಮ ಇಂಡಿಯಾದಲ್ಲಿ ಇರೋರು ಎಲ್ಲರೂ ಕೂಡ ಫಾರ್ಮರ್ಸ್ ಅಲ್ವಾ. ಬಟ್ ಇಲ್ಲಿ ರೈಲ್ವೆ ಎಜುಕೇಶನ್ ಆಪ್ ಅಂತ ಕರಿತೀವಿ. ಯಾರಿಗೆ ಹೆಲ್ಪ್ ಆಗುತ್ತೆ ಇದು? ಫಾರ್ಮರ್ಸ್ ಇರ್ಬೋದು, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇರ್ಬೋದು, ಹಾಗೆ ಮನಿ ಮ್ಯಾನೇಜ್ಮೆಂಟ್. ಸೊ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಾನು ಕೊರೋನಾ ಟೈಮ್ ಅಲ್ಲಿ ಸೊ ನಮ್ಮನೆಯಲ್ಲಿ ಪೈನಾಪಲ್ ಬಿಸ್ನೆಸ್ ಅನ್ನ ಮಾಡಿದ್ವಿ. ಓಕೆ, ನನ್ನ ಫಾರ್ಮಿಂಗ್ ಫ್ಯಾಮಿಲಿ ಅಂತ ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ರಲ್ಲ. ಸೊ ಅಲ್ಲಿ ತುಂಬಾ ಅಂದ್ರೆ 3 ಲಾಕ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಸೊ ಒಂದು ಪ್ರಾಬ್ಲಮ್ ಬಂತು. ಏನಂತಂದ್ರೆ ಹಣ್ಣು ಆಗ್ತಾ ಇತ್ತು, ಹಣ್ಣು ಆಗೋ ಟೈಮ್ ಅಲ್ಲಿ ಅದು ಕೊಳಿತಾ ಇತ್ತು. ಹೇಗೆ ಆ ಪ್ರಾಬ್ಲಮ್ ಇಂದ ಬರ್ಬೇಕು ನಮ್ ಪ್ರಾಪರ್ ಅದ ಗೈಡೆನ್ಸ್ ಅನ್ನೋದು ಗೊತ್ತಿರ್ಲಿಲ್ಲ ಹೌದಲ್ವಾ ಬಿಸ್ನೆಸ್ ಬಗ್ಗೆ. ಅದಕ್ಕೋಸ್ಕರ ನಾವು ಬೇರೆ ಆಫ್ಟರ್ ದಟ್ ನಾವು ಫ್ರೀಡಮ್ ಅಪ್ಪಲ್ಲಿ ಕೋರ್ಸಸ್ ನ ವಾಚ್ ಮಾಡ್ತಿರ್ಬೇಕು. ಪೈನಾಪಲ್ ಬಿಸ್ನೆಸ್ ಇದೆ, ಅದನ್ನ ನೋಡ್ಕೊಂಡ್ಬಿಟ್ಟು ನನಗೆ 100% ಗೊತ್ತಾಯ್ತು ನಾನು ಏನ್ ಪ್ರಾಬ್ಲಮ್ ಮಾಡಿದೆ ಅಂತ ನಮ್ಮ ಫ್ಯಾಮಿಲಿ. ಸೊ ಏನಾಯ್ತು ಅಂದ್ರೆ ನನಗೆ ಆ ಪೈನಾಪಲ್ ಬಿಸ್ನೆಸ್ ಬಗ್ಗೆ ಗೊತ್ತಿರ್ಲಿಲ್ಲ ಹೌದಲ್ವಾ. ಅದಕ್ಕೋಸ್ಕರ ನಾವು ಬೇಲೂರ್ ಆಗ ಬಟ್ ಆ ಪೈನಾಪಲ್ ಬಿಸ್ನೆಸ್ ಬಗ್ಗೆ ಇವಾಗ ತಿಳ್ಕೊಂಡ್ಬಿಟ್ಟು ಮತ್ತೆ ಅದೇ ಪ್ಲೇಸ್ ಅಲ್ಲಿ 3 ಲಾಕ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು 35,000 ಪೀಸ್ ಸಸಿ ಅನ್ನ ನೆಟ್ಟಿದ್ದೀನಿ. ಸೊ ಇವಾಗ ಒಳ್ಳೆ ಅದರಿಂದ ಬಿಸ್ನೆಸ್ ತಗೋತೀನಿ, ಮಾರ್ಕೆಟಿಂಗ್ ಪ್ಲೇಸ್ ಅನ್ನ ಯುಟಿಲೈಸ್ ಮಾಡ್ಕೋತೀನಿ. ಅದೇ ತರ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಹೌದಲ್ವಾ ಫ್ರೀಡಮ್ ಆಪ್ ಅನ್ನೋದು. ಸೊ ಇವನ್ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಸ್ವಲ್ಪ ಆಸ್ಪಿರೇಷನ್ ಇರುತ್ತೆ ಅಂತಾನೆ, ಗುರಿ ಇರುತ್ತೆ, ನಾನು ಏನಾದ್ರೂ ಅಚೀವ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ ಹೇಳಿ. ಬಟ್ ಅವ್ರಿಗೆ ಒಂದು ದಾರಿ ಗೊತ್ತಿರಲ್ಲ ಕರೆಕ್ಟ್ ಹೌದಲ್ವಾ, ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನ ಯಾರು ನಿಜವಾಗ್ಲೂ ಸಕ್ಸಸ್ ಆಗಿರ್ತಾರೆ ಅಂತ ವ್ಯಕ್ತಿ ಮೂಲಕ ನಾವು ತಿಳಿಸ್ಕೊಡ್ತೀವಿ.
ಇವಾಗ ನಿನ್ ಗುರಿ ಇರುತ್ತೆ, ಬಟ್ ನಿನ್ ಹಿಂದೆ ಗುರಿ ಇರಲ್ಲ, ಹೌದಲ್ವಾ? ಆ ಗುರುವಾಗಿ ನಾವು ನಿಂತ್ಬಿಟ್ಟು ನಿಮ್ ಜೀವನ ಬದಲಾವಣೆ ಮಾಡ್ತೀವಿ ಅಂತ ಸಪೋರ್ಟ್ ಮಾಡ್ತಿದೀವಿ. ಸೊ ಅದೇ ತರ ಪ್ರತಿಯೊಬ್ಬರು ಜೀವನ ಬದಲಾವಣೆ ಮಾಡ್ಕೊತೀವಿ ಹಾಗೆ. ಸೊ ಇವನ್ ಕಸ್ಟಮರ್ ಇರ್ಬೋದು, ಎಂಪ್ಲಾಯ್ ಇರ್ಬೋದು, ಕಸ್ಟಮರಿಗೆ ಏನ್ ಮಾಡ್ತೀವಿ, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಕಲ್ಸ್ಕೊಂಡ್ಬಿಟ್ಟು ಅವ್ರ ಜೀವನ ಬದಲಾವಣೆ ಮಾಡ್ತೀವಿ. ಅದೇ ತರ ಇಲ್ಲಿ ಬರುವಂತ ಎಂಪ್ಲಾಯ್ಗಳಿಗೆ ಸೊ ನೀವ್ ಏನ್ ಮಾಡ್ಬೇಕು, ನಿಮ್ ಜೀವನ ಯಾವ ತರ ರೂಪಿಸ್ಕೊಡ್ಬೇಕು ಅಂತ ತಿಳಿಸ್ಕೊಟ್ಟು ಅವ್ರ ಜೀವನಕ್ಕೆ ಬೇಕಾದ ಲರ್ನಿಂಗ್ಸ್ ಕೊಡ್ತೀವಿ, ಅವ್ರ ಜೀವನಕ್ಕೆ ಬೇಕಾದ ಗ್ರೋತ್ ಕೊಡ್ತೀವಿ, ಅರ್ನಿಂಗ್ಸ್ ನ ಪ್ರತಿಯೊಂದನ್ನು ಕೊಟ್ಬಿಟ್ಟು ಅವ್ರ ಫ್ಯಾಮಿಲಿ ಇರ್ಬೋದು ಪ್ರತಿಯೊಂದು ಚೆನ್ನಾಗಿ ಖುಷಿಯಿಂದ ಇರುವಂತ ನೋಡ್ಕೊಳ್ತಾರೆ ಸುಧೀರ್ ಸರ್. ಅದಕ್ಕೋಸ್ಕರ ಈ ಗೋಲ್ಡನ್ ಅಪಾರ್ಚುನಿಟಿ ಎಂಟರ್ ನನ್ನ ಫ್ಯಾಮಿಲಿ ಹ್ಯಾಪಿ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಜಾಯ್ನ್ ಆಗೋರಿಗೆ ಹೇಳ್ತೀನಿ 200% ನಾನು ಬರ್ದು ಕೊಟ್ಟಿರ್ತೀನಿ. ಸೊ ನಿಮ್ಮ ಗ್ರೋತ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಪ್ರತಿಯೊಬ್ಬರಿಗೆ ಗ್ರೋತ್ ಇರುತ್ತೆ, ಲರ್ನಿಂಗ್ಸ್ ನಾನು ಕೊಡ್ತೀವಿ. ಅದೇ ತರ ಕಸ್ಟಮರ್ಗೂ ಕೂಡ ನಾನು ಹೇಳಿಕ್ ಇಷ್ಟಪಡ್ತೀನಿ, ಒನ್ ಟೈಮ್ ಫ್ರೀಡಮ್ ಅಪ್ಪನ ನಂಬಿಟ್ಟು. ಸೊ ಇನ್ ಡೀಟೇಲ್ ಆಗಿ ಕೋರ್ಸ್ ಅಲ್ಲಿ ನೋಡಿದ್ರಿ ಅಂತಂದ್ರೆ ನೀವು ಜೀವನದಲ್ಲಿ ಯಾವತ್ತೂ ಫೇಲ್ಯೂರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಕ್ಸಸ್ಫುಲ್ ಪೀಪಲ್ಸ್ ಕೂಡ ತಿಳಿಸ್ಕೊಟ್ರು ಅಂತಾರೆ, ಯಾವತ್ತೂ ಕೂಡ ಅವ್ರು ಫೇಲ್ಯೂರ್ ಆಗಲ್ಲ, ಪ್ರತಿ ದಿನ ಕೂಡ ಸಕ್ಸಸ್ ಆಗಿರ್ತಾನೆ, ಅದಲ್ವಾ? ಅದೇ ತರ ಪ್ರತಿಯೊಬ್ಬರ ಜೀವನನ ಸಕ್ಸಸ್ ಮಾಡೋದೇ ನಮ್ಮ ಕರ್ತವ್ಯ ಆಗಿರುತ್ತೆ, ಆ ಕೆಲಸ ನಾವು ಮಾಡ್ತಾ ಇದೀವಿ. ಅದೇ ತರ ನನ್ನ ಜೀವನ ಬದಲಾವಣೆಗೆ ನಿಮ್ ಜೀವನ ಬದಲಾವಣೆ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಗುಡ್ ಲಕ್, ಆಲ್ ದ ಬೆಸ್ಟ್.